ಸಕ್ಕರೆ ಉತ್ತಮನ ಬೆಲ್ಲ ಉತ್ತಮನ ಅನ್ನೋದು ನೋಡೋದಾದರೆ ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್. ಇವತ್ತಿನ ಟಾಪಿಕ್ಕು ಶುಗರ್ ಕೇನ್ ಅಂದರೆ ಕಬ್ಬು. ಜಗತ್ತಿನಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ದೇಶ ಎಂದರೆ ಬ್ರೆಜಿಲ್ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಇಂಡಿಯಾ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಎಂದರೆ ಮೊದಲನೇ ಸ್ಥಾನ ಉತ್ತರ ಪ್ರದೇಶ, ಎರಡನೇ ಸ್ಥಾನ ಮಹಾರಾಷ್ಟ್ರ, ಮೂರನೇ ಸ್ಥಾನ ಕರ್ನಾಟಕ. ಇದರಿಂದ ಸಕ್ಕರೆ ತಯಾರಿಸ್ತಾರೆ. ಈ ಸಕ್ಕರೆನ ನಾವು ಪ್ರತಿಯೊಂದು ಅಡುಗೆಗೂ ಯೂಸ್ ಮಾಡ್ತೀವಿ. ಸ್ವೀಟಿಗೆ ಆಗಲಿ, ಬಿಸ್ಕೆಟಿಗೆ ಆಗಲಿ, ಚಾಕ್ಲೇಟಿಗೆ ಆಗಲಿ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಶುಗರು. ಇದು ಅದು ಶುಗರು ಯೂಸ್ ಮಾಡೋದ್ರಿಂದ ಹೈಲಿ ಕೆಮಿಕಲ್ಲು. ನ್ಯಾಚುರಲ್ ಆಗಂದ್ರೆ ಬೆಲ್ಲ ಯೂಸ್ ಮಾಡೋದು ಬೆಸ್ಟು. ದಿನನಿತ್ಯ ಕಬ್ಬಿನ ಹಾಲು ಸೇವಿಸುತ್ತಾ ಬಂದರೆ ಲಿವರಿನ ಸಮಸ್ಯೆ ದೂರ ಆಗುತ್ತದೆ ಹಾಗೂ ಗರ್ಭಿಣಿಯರ ಮೆಟಬಾಲಿಸಮ್ ಹೆಚ್ಚಿಸುತ್ತದೆ. ಕಬ್ಬಿನ ಹಾಲು ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತದೆ. ಮತ್ತೆ ಇದು ಯಾವುದೇ ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕಿಂತ ಇದು ಬೆಸ್ಟು. ಡಯಾಬಿಟೀಸ್ ಪೇಷಂಟ್ ಇರೋರು ದಿನ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿಯೋದ್ರಿಂದ ಒಳ್ಳೆಯದು. ಹಾಗೂ ಕ್ಯಾನ್ಸರ್ ಇರ್ತಕ್ಕಂಥವ್ರು ಇಲ್ಲ ಜಾಂಡಿಸ್ ಇರ್ತಕ್ಕಂಥವ್ರು ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿತಾ ಬಂದರೆ ಇದು ಒಳ್ಳೆಯ ಔಷಧಿ ಹಾಗೂ ನಮ್ಮ ದೇಹದ ತೂಕ ಇಳಿಸಲು ಒಳ್ಳೆಯ ಔಷಧಿ. ಕಬ್ಬಿಂದ ಸಕ್ಕರೆ ಮತ್ತು ಬೆಲ್ಲ ಉತ್ಪಾದನೆ ಮಾಡ್ತಾರೆ. ಆದರೆ ಏನಪ್ಪ ಅಂದರೆ ಸಕ್ಕರೆ ಫುಲ್ ಕೆಮಿಕಲ್ಸು. ಅದನ್ನು ಆದಷ್ಟು ಹಿತವಾಗಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯದು. ಆದರೆ ಬೆಲ್ಲ ಎಷ್ಟು ಯೂಸ್ ಮಾಡಿದರೂ ನಮ್ಮ ದೇಹಕ್ಕೇನು ಸಮಸ್ಯೆ ಆಗಲ್ಲ. ಸಕ್ಕರೆ ಚಾಕ್ಲೇಟು ಮತ್ತು ಕೇಕ್ಸಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅದು ಯಾವುದೇ ನಮಗೆ ಪ್ರೋಟೀನ್ಸ್ ಕೊಡಲ್ಲ, ವಿಟಮಿನ್ಸ್ ಕೊಡಲ್ಲ, ಏನಿಲ್ಲ. ಬೆಲ್ಲ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದು. ನ್ಯೂಟ್ರಿಯೆಂಟ್ಸ್ ಆಫ್ ಶುಗರ್ ಕೇನ್: ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಜಿಂಕು, ಐರನ್ನು ಆ್ಯಂಡ್ ಅದರ್ ಅಮಿನೋ ಆ್ಯಸಿಡ್ಸ್. ಸಕ್ಕರೆ ಎಷ್ಟು ಹಿತವಾಗಿ ತಿಂತೀರೋ ಅಷ್ಟು ಒಳ್ಳೆಯದು. ನಮ್ಮ ಸ್ಕಿನ್ ರಿಂಕಲ್ಸ್ ಆಗುತ್ತೆ ಸಕ್ಕರೆ ಅತಿ ಹೆಚ್ಚಾಗಿ ತಿನ್ನೋದ್ರಿಂದ. ಮತ್ತು ಬೊಜ್ಜು ಬರುತ್ತೆ ಸಕ್ಕರೆ ಹೆಚ್ಚಾಗಿ ತಿನ್ನೋದ್ರಿಂದ. ಆದಷ್ಟು ಹಿತವಾಗಿ ತಿಂದರೆ ಒಳ್ಳೆಯದು. ಆವಾಗಿನ ಕಾಲದಾಗೆ ಪಾನಕ, ಬೆಲ್ಲದ ಪಾನಕ ಮಾಡಿಕೊಡ್ತಿದ್ರು. ಅದು ನಮ್ಮ ಎನರ್ಜಿಯಾಗಿ, ಒಳ್ಳೆ ಎನರ್ಜಿಯಾಗಿ ಸಿಗ್ತಿತ್ತು. ಈಗ ನಾವು ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಆ ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕಿಂತ ಬೆಲ್ಲದ ನೀರು, ಹಿಂಗೆ ನ್ಯಾಚುರಲ್ ಶುಗರ್ ಕೇನ್ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಯಾವುದೇ ಸಮಸ್ಯೆ ಇರೋಲ್ಲ. ದಿನನಿತ್ಯ ಕಬ್ಬಿನ ಹಾಲು ಸೇವಿಸುವುದರಿಂದ ಎನರ್ಜಿ ಬೂಸ್ಟ್ ಆಗುತ್ತೆ, ನಮ್ಮ ಬೋನು ಗಟ್ಟಿಯಾಗುತ್ತೆ ಹಾಗೂ ಹೊಟ್ಟೆಯ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಬೆಲ್ಲದಲ್ಲಿ ಅತಿ ಹೆಚ್ಚು ಮಿನರಲ್ಸ್ ಇರುವುದರಿಂದ ನಮ್ಮ ಮೆಟಬಾಲಿಸಮ್ ಹೆಚ್ಚಿಸುತ್ತದೆ ಹಾಗೂ ನಮ್ಮ ರಕ್ತವನ್ನು ಶುದ್ಧಿಗೊಳಿಸುತ್ತದೆ. ಬೆಲ್ಲ ಮಾಡಿದ್ನೂ ಟೀ ಮಾಡ್ಬೋದು, ಸ್ವೀಟ್ ಮಾಡ್ಬೋದು ಬೆಲ್ಲ ಯೂಸ್ ಮಾಡಿಕೊಂಡು. ಬೆಲ್ಲಯಿಂದನೂ ತುಂಬ ನ್ಯಾಚುರಲ್ ಆಗಿ ನಿಮಗೆ ಬೆನಿಫಿಟ್ಸ್ ಇದೆ ದೇಹಕ್ಕೆ. ಸಕ್ಕರೆಯಿಂದ ಯಾವುದೇ ಬೆನಿಫಿಟ್ಸ್ ಇಲ್ಲ. ಆದರೂ ನಾವು ಟೇಸ್ಟಿಗೋಸ್ಕರ ಸಕ್ಕರೆನ ಯೂಸ್ ಮಾಡ್ತಿದ್ದೀವಿ. ಇನ್ನು ಸಕ್ಕರೆ ಯೂಸ್ ಮಾಡೋದು ಆದಷ್ಟು ಹಿತವಾಗಿ ಯೂಸ್ ಮಾಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯೋದು ಕಬ್ಬು ಅಂದರೆ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಗೆ ಸಕ್ಕರೆ ನಾಡು ಅಂತಂದರೆ ಪ್ರಸಿದ್ಧವಾಗಿದೆ. ಅದೇ ಥರ ನಾವು ನಮ್ಮ ಬಳ್ಳಾರಿಯಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿ ಐತಲ್ಲ ಇದು ಬದು ನೀರು ಹೋಗೋಕೆ ಇದು ಮಾಡಿರೋದು. ಇದು ಒಳಗೆ ಹೋಗಿ ಎಲ್ಲ ಇದಕ್ಕೂ ಲೈನ್ಗೂ ಸಾಲ್ಗೂ ಇದಾಗುತ್ತೆ, ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದಿನನಿತ್ಯ ನಾವು ಬಂದು ನಮ್ಮ ಗದ್ದೆಯಲ್ಲಿ ನೋಡ್ತೇವೆ ಫಸ್ಟು ಎಲ್ಲೆಲ್ಲಿ ಕಳೆ ಜಾಸ್ತಿ ಇರ್ತದೋ ಆ ಕಳೆವನ್ನು ನೀಟಾಗಿ ತೆಗಿತೇವೆ. ಇದು ಕಬ್ಬಿನ ಗದ್ದೆಯಲ್ಲಿ ಒಂದು ಕಟಾವು ಮಾಡೋದ್ರೊಳಗಡೆ ಸರಿಸುಮಾರು ಏನಿಲ್ಲ ಅಂದರೂ 5-6 ಸಲ ಕಳೆ ತೆಗೆಯೋಕ್ಕೆ ಬರ್ತದೆ. ನಾವು ಎಷ್ಟು ನೀಟಾಗಿ ಕಳೆ ತೆಗಿತೀವೋ ಅಷ್ಟು ನಮಗೆ ಉತ್ತಮವಾದ ಫಲ ಸಿಗ್ತದೆ. ಇದನ್ನು ನಾವು ನೋಡ್ಕೊಂಡು ಹೋಗಬೇಕು. ಇದೇ ಬಾವಿಯಿಂದ ನೀರನ್ನ ಸೇರ್ಕೊಂಡು ಇದೇ ಇದ್ರ ಮುಖಾಂತರ ನೀರು ಹೊಲಕ್ಕೆ ಹಾಯಿಸ್ತದೆ. ಹೊಲಕ್ಕೆ ಹಾಯಿಸಿ ಪ್ರತಿ ಹೊಲದಲ್ಲಿ ಬದು ಮಾಡಿರ್ತೀವಿ. ಬದು ಮುಖಾಂತರ ನಾವು ನಮ್ದು ಎಷ್ಟು ಎಕರೆ ಕಬ್ಬು ಹಾಕಿರ್ತೀವೋ ಅಷ್ಟು ಎಕರೆ ಪೂರ್ತಿ ನೀರು ಬಿಡ್ತಾ ಇರ್ತೀವಿ. ತಿಂಗಳಿಗೆ 3 ಸಲ ಅಂತೂ ನೀರು ಬಿಡಲೇಬೇಕು ನಾವು ಹೊಲಕ್ಕೆ. ಇದು 6 ತಿಂಗಳು ಕಬ್ಬು. ಇದು ಕಟಾವು ಮಾಡೋಕ್ಕಂದ್ರೆ ಇನ್ನೂ 6 ತಿಂಗಳು ಬೇಕು. ಕಬ್ಬು ಪೂರ್ತಿ ಬೆಳೆದು ನಾವು ನಮ್ಮ ಇದಕ್ಕೆ ಕಳಿಸ್ಬೇಕಂದ್ರೆ 1 ವರ್ಷ ಬೇಕು ಕಬ್ಬು ಬೆಳೆಗೆ. ಇದು ನಮ್ಮ ಕಬ್ಬು. ಕಬ್ಬು ಬೆಳೆಯಲು ಮೇನ್ ನೀರಿರಬೇಕು. ಕಬ್ಬಿನ ಗದ್ದೆಗೆ ಅದೆಷ್ಟು ನೀರು ಇರ್ತದೋ ಅಷ್ಟು ನಮಗೆ ಫಲವತ್ತಾದ ಕಬ್ಬು ಬೆಳೀತದೆ. ಕಬ್ಬಿನ ಗದ್ದೆಯಲ್ಲಿ ನಾವು ಮಣ್ಣನ್ನು ತ್ಯಾವವಾಗಿಡಬೇಕು. ಆ ಮಣ್ಣನ್ನು ಎಷ್ಟು ನಾವು ನೀಟಾಗಿ ನೋಡ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದು. ಇದು ವೆಸ್ಟೀಜ್ ಕಂಪ್ನಿ ಬ್ರ್ಯಾಂಡು. ಇದು ಅಗ್ರಿ ಯೂಮಿಕ್ ಅಂತೇಳಿ ಈ ಎಣ್ಣೆನ ನಮ್ಮ ಹೊಲಕ್ಕೆ ಹಾಕಿರೋದು. ಇದರಿಂದ ಈ ಥರ ಫಲವತ್ತಾದ ನಮ್ಮ ಕಬ್ಬು ಬಂದಿದೆ ನೋಡಿ ಫ್ರೆಂಡ್ಸ್. ಇದನ್ನು ಯೂಸ್ ಮಾಡೋದ್ರಿಂದ ಈ ಥರ ಫಲವತ್ತಾಗಿರೋ ಕಬ್ಬು ಬೆಳೀತಾ ಇದ್ದೀವಿ. ಬೇಕಾದರೆ ನೀವು ಇದನ್ನು ಯೂಸ್ ಮಾಡಿ. ಇದರ ಬೆಲೆ ಕೇವಲ 600 ರೂಪಾಯಿಗಳು ಮಾತ್ರ. ಇದೆ ನಮ್ಮ ಸುತ್ತಮುತ್ತಲಿನಲ್ಲಿರುವ ಕಬ್ಬು. ಇದು ಸರಿಸುಮಾರು ಏನಿಲ್ಲ ಅಂದರೂ 15-20 ಎಕರೆ ಕಬ್ಬಿದೆ. ಇಷ್ಟು ಫಲವತ್ತಾದ ಕಬ್ಬು ಬೆಳೆಯಲು ಕಾರಣವೇನೆಂದರೆ ಇದೇ ಬಾವಿ. ಈ ಬಾವಿಯಿಂದಾನೇ ನೀರು ಸೇದು
ಪ್ರತಿ ಸಾಲಿಗೂ ನೀರನ್ನು ಸಾಲಿನ ಮುಖಾಂತರ ನೀರು ಬಿಡ್ತೇವೆ. ಆದ್ದರಿಂದ ಈ ಕಬ್ಬು ಈ ನಮ್ಮ ಗದ್ದೆಯಲ್ಲಿ ಏನೂ ತೊಂದರೆ ಇಲ್ಲ ನೀರಿಂದು. ಈ ಕಬ್ಬು ಬೆಳೆಯಲು ಮೇನ್ ಮುಖ್ಯವಾದ ಅಂಶವೇನೆಂದರೆ ನೀರು. ನೀರು ಎಷ್ಟು ಕಾಪಾಡ್ತೇವೋ ಅಷ್ಟು ನಮಗೆ ಫಲವತ್ತಾದ ಕಬ್ಬು ನಮಗೆ ದೊರಕುತ್ತದೆ. ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆಯನ್ನು ಹೊರತೆಗೆಯುವ ಸಮಯದಲ್ಲಿ ಇದರಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸು ಮೊಲಾಸಿಸ್, ಅಂದರೆ ಇದನ್ನು ಆಲ್ಕೋಹಾಲಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ, ಹಾಗೂ ಎಥನಾಲು ಮತ್ತು ಬಯೋಫ್ಯೂಯಲ್, ಅಂದರೆ ಇದು ಕಬ್ಬಿನ ಸಿಪ್ಪೆಯನ್ನು ಒಣಗಿಸಿ ಬಯೋಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. Gone, now we both